ಸ್ನೇಹಿತರೆ, ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಹಣವನ್ನು ಗಳಿಸಲು ಇಷ್ಟಪಡ್ತಾರೆ. ಒಂದು ವೇಳೆ ನಿಮ್ಮ ಬಳಿ ಹಣ ಇಲ್ಲ ಅಂದರೆ ನಿಮ್ಮವರು ಸಹ ನಿಮ್ಮಿಂದ ದೂರ ಆಗ್ತಾರೆ. ಇಲ್ಲಿ ನೀವು ಶ್ರೀಮಂತರಾಗಲು ಇಷ್ಟಪಡ್ತಾ ಇದ್ದರೆ ಇಲ್ಲಿ ನೀವು ಶ್ರಮದ ಜೊತೆಗೆ ನಿಮ್ಮ ಅದೃಷ್ಟದಿಂದಲೂ ಕೂಡ ನೀವು ಶ್ರೀಮಂತರಾಗೋದು ಇಂಪಾರ್ಟೆಂಟ್ ಇದೆ. ಇದಕ್ಕಾಗಿ ಶುಕ್ರವಾರದ ದಿನ ಎಲ್ಲಕ್ಕಿಂತ ಉತ್ತಮ ಆಗಿದೆ. ಯಾಕಂದರೆ ಈ ದಿನ ಧನ ಸಂಪತ್ತಿನ ದೇವಿಯಾದ ತಾಯಿ ಲಕ್ಷ್ಮೀ ದೇವಿಯ ದಿನ ಆಗಿದೆ. ಹಾಗಾಗಿ ಇಂದು ನಾವು ನಿಮಗೆ ಶುಕ್ರವಾರದ ದಿನ ಮಾಡುವಂಥ ಕೆಲವು ಚಿಕ್ಕ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ. ಒಂದು ವೇಳೆ ಪೂರ್ಣವಾದ ಭಕ್ತಿಯಿಂದ ನಂಬಿಕೆಯಿಂದ ಈ ಉಪಾಯಗಳನ್ನು ನೀವು ಮಾಡಿದ್ರೆ 7 ಜನ್ಮದ ಬಡ ವ್ಯಕ್ತಿ ಕೂಡ ಶ್ರೀಮಂತರಾಗುತ್ತಾನೆ. ಒಂದು ವೇಳೆ ನೀವು ಸಹ ಬೇಗನೆ ಶ್ರೀಮಂತರಾಗಲು ಇಷ್ಟಪಡ್ತಾ ಇದ್ದರೆ ಕೇವಲ ಈ ವಿಡಿಯೋವನ್ನು ನೀವು ಕೊನೆಯ ತನಕ ಪೂರ್ತಿಯಾಗಿ ನೋಡ್ತಾ ಇರಿ. ಹಾಗೆಯೇ ಬೇಗನೆ ವಿಡಿಯೋನ ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಬಳಿ ಸಮಯ ಇದ್ದರೆ ಜೈ ಮಾ ಲಕ್ಷ್ಮಿ ಅಂತ ಬರೆಯೋದನ್ನು ಮರೆಯುತ್ತೀರಿ. ಹಾಗೆ ತಾಯಿ ಲಕ್ಷ್ಮೀ ದೇವಿಗಾಗಿ ಒಂದು ಲೈಕ್ ನೀಡಿರಿ. ಮೊದಲನೆಯ ಉಪಾಯ ಏನಿದೆ ಅಂದರೆ, ಯಾವುದಾದ್ರೂ ಶುಕ್ರವಾರದ ದಿನ ನೀವು ಕೀಲಿಕೈ ಮಾರುವಂಥ ಅಂಗಡಿಗೆ ನೀವು ಹೋಗಬೇಕು. ಇಲ್ಲಿ ಒಂದು ಕಬ್ಬಿಣದ ಅಥವಾ ಸ್ಟೀಲ್ದ ಕೀಲಿಕೈಯನ್ನು ನೀವು ಖರೀದಿ ಮಾಡ್ಕೊಳ್ಬೇಕು. ಆದರೆ ಈ ಒಂದು ಮಾತನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆ ಕೀಲಿಕೈಯನ್ನು ನೀವು ಓಪನ್ ಮಾಡಲು ಅವ್ರಿಗೆ ಹೇಳಬಾರ್ದು, ಅದು ಮುಚ್ಚಿಕೊಂಡ ಸ್ಥಿತಿಯಲ್ಲಿಯೇ ಇರಬೇಕು. ಆ ಕೀಲಿಕೈ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಬಾರ್ದು, ಹಾಗೆ ಅದನ್ನು ತೆಗೆದುಕೊಂಡು ಬರಬೇಕು. ಶುಕ್ರವಾರದ ದಿನ ಆ ಕೀಲಿಕೈಯನ್ನು ನೀವು ನಿಮ್ಮ ತಲೆದಿಂಬಿನ ಹತ್ತಿರ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಮಲಗಬೇಕು. ಮಾರನೇ ದಿನ ಅಂದರೆ ಶನಿವಾರದ ದಿನ ಮುಂಜಾನೆ ಎದ್ದು ಸ್ನಾನದಿಗಳನ್ನೆಲ್ಲ ಮುಗಿಸ್ಕೊಂಡು ಶುದ್ಧವಾಗಿ ಒಳ್ಳೆಯ ಬಟ್ಟೆಗಳನ್ನು ಧರಿಸ್ಕೊಂಡು ನಂತರ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಏನನ್ನು ಸಹ ಹೇಳದೆ ಆ ಕೀಲಿಕೈಯನ್ನು ಅಲ್ಲಿ ಇಟ್ಟು ಬರಬೇಕು. ಹೇಗೆ ಯಾವುದಾದ್ರೂ ವ್ಯಕ್ತಿಗಳು ಬಂದು ಆ ಕೀಲಿಕೈಯನ್ನು ತೆರೆಯುತ್ತಾರೋ ಇಲ್ಲಿ ನಿಮ್ಮ ಅದೃಷ್ಟದ ಕೀಲಿಕೈ ತೆರೆದಿದೆ ಅಂತಲೇ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಇದಕ್ಕಿಂತ ಸರಳ ಉಪಾಯ ಬೇರೆ ಯಾವುದಿಲ್ಲ. ಈ ಉಪಾಯದಿಂದ ನೌಕರಿಯಾಗಲಿ ವ್ಯಾಪಾರದಲ್ಲಿ ಉನ್ನತಿಯಾಗುತ್ತದೆ, ಅಚಾನಕವಾಗಿ ಧನ ಸಂಪತ್ತಿನ ಆಗಮನ ಹೆಚ್ಚಾಗುತ್ತದೆ, ಯಾವುದಾದ್ರೂ ಗುಪ್ತ ಮಾರ್ಗದಿಂದ ಹಣ ಸಿಗುತ್ತದೆ. ಇಲ್ಲಿ ಬಿದ್ದ ಹಣ ಆಗಿರ್ಬೋದು, ನೆಲದಲ್ಲಿರುವ ನಿಧಿಯ ಹಣ ಆಗಿರ್ಬೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣ ಸಿಗುತ್ತದೆ. ಇಲ್ಲಿ ಬಡ ವ್ಯಕ್ತಿಯು ಕೂಡ ರಾಜನ ರೀತಿ ಶ್ರೀಮಂತನಾಗುವನು. ಇನ್ನು ಎರಡನೇ ಉಪಾಯ ಏನಿದೆ ಅಂದರೆ, ಶುಕ್ರವಾರದ ದಿನ ನೀವು ಒಂದು ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದರಲ್ಲಿ ಸಾಸಿವೆ ಗಿಡದ ಎಲೆಯನ್ನು ಹಾಕಬೇಕು. ನಂತರ ಓಂ ಲಕ್ಷ್ಮೀ ನಮಃ ಈ ಮಂತ್ರವನ್ನು ಜಪ ಮಾಡುತ್ತಾ ಆ ನೀರನ್ನು ಅಭಿಮಂತ್ರಗೊಳಿಸಬೇಕು. ಅಂದರೆ 108 ಬಾರಿ ನೀವು ಜಪ ಮಾಡಬೇಕು. ನಂತರ ಆ ನೀರಿನಿಂದ ನೀವು ಸ್ನಾನ ಮಾಡಿದ್ರೆ ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳ ನಾಶ ಆಗುತ್ತದೆ. ಇದರ ಜೊತೆಗೆ ಶುಕ್ರವಾರದ ದಿನ ನೀವು ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಸಹ ಮಾಡಬೇಕು. ಅವರಿಗೆ ಬಿಳಿ ಬಣ್ಣದ ಯಾವುದಾದ್ರೂ ಮಿಠಾಯಿಗಳನ್ನು ಅರ್ಪಿಸಬೇಕು. ಇದರಿಂದ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಕೂಡ ನಿಮಗೆ ದೊರೆಯುತ್ತದೆ. ತಾಯಿ ಲಕ್ಷ್ಮೀ ದೇವಿ ಮನೆಯಲ್ಲಿ ಸ್ಥಾಯಿ ರೂಪದಲ್ಲಿ ವಾಸ ಮಾಡುತ್ತಾರೆ, ಮನೆಗೆ ಧನ ಧಾನ್ಯದ ಆಗಮನ ಕೂಡ ಆಗುತ್ತದೆ. ಇಲ್ಲಿ ಇಡೀ ಮನೆ ಧನ ಸಂಪತ್ತಿನಿಂದ ತುಂಬಿಕೊಂಡೇ ಇರುತ್ತದೆ. ಮಾಹಿತಿ ಇಷ್ಟ ಆದರೆ ಜಯ ಮಹಾಲಕ್ಷ್ಮಿ ಅಂತ ಕಮೆಂಟ್ನಲ್ಲಿ ಬರೆಯೋದನ್ನು ಮರೆಯಿದ್ರಿ. ಹಾಗೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.